ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತು ನಾನು ಬ್ರೈಡಲ್ ಕ್ರೋಷಾ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಇದಕ್ಕೆ ಕಲರ್ ಕಾಂಬಿನೇಷನ್ ನೋಡಿ, ವೈನ್ ಕಲರು. ಸೊ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಥರ ಇದೆ, ಹಾಫ್ಗಿಂತ ಸ್ವಲ್ಪ ಕಡಿಮೆ. ಜರಿ ಫುಲ್ ಇದೆ ಮತ್ತು ಗ್ರೀನ್ ಕಲರು ಕಾಂಬಿನೇಷನು, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ. ಸೊ ಇದಕ್ಕೆ ನಾವಿವಾಗ ಡೋನಟ್ಸ್ ತೊಗೋತೀವಿ ಫ್ರೆಂಡ್ಸ್. ಈ ಡಿಸೈನ್ ಡೋನಟ್ಸ್ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಈ ಥರ ತೋರಿಸಿದ್ದೀನಿ, ಮೀಡಿಯಮ್ ಸೈಜ್ ಡೋನಟ್ಸ್ ಇದು, ಮೀಡಿಯಮ್ ಸೈಜು ಪ್ಲಾಸ್ಟಿಕ್ ರಿಂಗ್ಸ್ ಇದು. ಇದಕ್ಕಿಂತ ದೊಡ್ಡದು ಬರುತ್ತೆ, ಇನ್ನೂ ಸ್ಮಾಲು ಬರುತ್ತೆ, ಮೀಡಿಯಮ್ ಸೈಜ್ ತೊಗೊಳ್ಳಿ. ಮತ್ತು ಇದಕ್ಕೆ ಕ್ರೋಷಾ ನೀಡಲ್ ನಂಬರ್ ಬಂದು 10 ತೊಗೋತಾ ಇದ್ದೀನಿ. 11 ಆದರೂ ನಡೆಯುತ್ತೆ, 10 ಸ್ವಲ್ಪ ಈಸಿಯಾಗಿರುತ್ತೆ ನಿಮಗೆ. ಸೊ ಮತ್ತು ಆರು ಎಳೆ ದಾರನ ಡಬಲ್ ಕಲರಲ್ಲಿ ತೊಗೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾವಾಗಲೂ ಸಿಂಗಲ್ ಕಲರ್ ಯೂಸ್ ಮಾಡಿ ನಾನು ನಿಮಗೆ ತೋರಿಸ್ತಾ ಇದ್ದೆ, ಈ ಸರಿ ಡಬಲ್ ಕಲರಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಹಾಫ್ ಆ್ಯಂಡ್ ಹಾಫ್ ಹಾಕಬೇಕಾಗತ್ತೆ. ಸೊ ಸ್ಯಾರಿಲಿ ಎರಡು ಕಲರ್ ಇದೆ ಅಲ್ವಾ, ಎರಡು ಕಲರು ಆರಾರು ಎಳೆ ತೊಗೊಂಡು ರೆಡಿ ಮಾಡಿಟ್ಕೋಬೇಕು. ಸ್ಟಾರ್ಟಿಂಗ್ ನಾವು ಒಂದು ಕಲರ್ ತೊಗೊಳ್ಳೋಣ ನೋಡಿ. ಫಸ್ಟು ಈ ರೀತಿ ನಾಟನ್ನು ರಿಂಗ್ ಒಳಗೆ ಹಾಕಿಬಿಟ್ಟು ನಾರ್ಮಲ್ ಗಂಟು ಹಾಕ್ಕೊಳ್ತೀನಿ ಇವಾಗ. ನಾರ್ಮಲ್ಲು ಈ ರೀತಿ ನಾಟ್ ಹಾಕ್ಕೋಬೇಕು ಎರಡು ಸರ್ತಿ. ಇವು ಎರಡು ಸರ್ತಿ ಗಂಟೆಗಳು ಹಾಕ್ಕೊಂಡು ನೋಡಿ, ಲೆಫ್ಟ್ ಹ್ಯಾಂಡಲ್ಲಿ ದಾರ ಬ್ಯಾಲೆನ್ಸ್ ಮಾಡಿ ಎರಡು ಹಿಂಗೆ ಸ್ವಲ್ಪ ಮೇಲೆ ಮಾಡಿ ಅಲ್ಲಿ ಲೂಪ್ ಕಾಣುತ್ತೆ ನೋಡಿ, ಅಲ್ಲಿ ನೀಡಲ್ ಹಾಕ್ತೀನಿ. ಆ ಚಿಕ್ಕ ಥ್ರೆಡ್ನ ಆ ಸೈಡ್ ಇಟ್ಕೊಂಡ್ಬಿಡೋಣ. ನೀಡಲ್ ಹಾಕಿ ಈ ಲೆಫ್ಟ್ ಹ್ಯಾಂಡ್ದು ದಾರ ಇರುತ್ತಲ್ಲ ಅದನ್ನು ಎಳ್ಕೊಂಡು ಬರೋಣ. ಒಂದು ಲೂಪ್ ನಾವು ಲೂಪ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ. ಈ ರೀತಿ ಎಳ್ಕೊಂಡು ಬಂದರೆ ಒಂದು ಲೂಪ್ ಆಗುತ್ತೆ. ಅಲ್ಲಿಂದ ನೀವು ಸುಜಿ ಮೇಲೆ ಒನ್ ಟೈಮ್ ದಾರ ಸುತ್ಕೋಬೇಕು. ಒನ್ ಟೈಮ್ ದಾರ ಸುತ್ತಕೊಂಡು ಈ ರಿಂಗ್ ಒಳಗಡೆ ಹೋಗೋಣ. ರಿಂಗ್ ಒಳಗಡೆ ನೀಡಲ್ ಹಾಕೋಣ. ಸೊ ದಾರನ ಎಳ್ಕೊಂಡು ಬಂದು ಸೂಜಿ ಮೇಲೆ ಮೂರು ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. ಫಸ್ಟ್ ಎರಡು ದಾರದಲ್ಲಿ ಒಂದು ಮಾಡ್ಕೊಳ್ಳೋಣ. ಸೊ ಫಸ್ಟ್ ಎರಡು ದಾರನ ಒಂದು ಮಾಡಬೇಕು, ಮತ್ತು ಇನ್ನೆರಡು ದಾರ ಇರುತ್ತೆ ಅಲ್ವಾ ನೀಡಲ್ ಮೇಲೆ, ಅದನ್ನು ಸೇರಿ ಒಂದು ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು ಒನ್ ಟೈಮ್. ಅದೇ ಗ್ಯಾಪಲ್ಲಿ ಹೋಗಿ ರಿಂಗ್ ಒಳಗಡೆ ಹೋಗಿ ದಾರನ ತೊಗೊಂಡು ಬಂದು ಮೂರು ದಾರ ಇರುತ್ತೆ ನೀಡಲ್ ಮೇಲೆ, ಫಸ್ಟ್ ಎರಡು ದಾರನ ಒನ್ ಮಾಡ್ಕೊಳ್ಳೋಣ. ಮತ್ತೆರಡು ದಾರ ಇರುತ್ತಲ್ವ ಆ ಎರಡು ದಾರನ ಒನ್ ಮಾಡ್ಕೊಳ್ಳೋಣ. ಈ ರೀತಿ ಕಂಬಗಳನ್ನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಈ ರೀತಿ ಕಂಬಗಳನ್ನ ಹಾಕ್ಕೊಂಡು ಹೋಗಬೇಕು ಡಬಲ್ ಕ್ರೋಷಗಳನ್ನ. ಫಸ್ಟು ಫುಲ್ ರಿಂಗು ನಾವು ಕಂಪ್ಲೀಟ್ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಒಂದೇ ಕಲರಲ್ಲಿ. ಇದು ಹಾಫ್ ಆ್ಯಂಡ್ ಹಾಫು ಕಲರಲ್ಲಿ ನಾನು ರಿಂಗ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ಸೊ ಈ ರೀತಿ ಹಾಕ್ಕೊಂಡು ಹೋಗಬೇಕು. ಇಲ್ಲಿ ನನಗೆ ಹಾಫ್ ರಿಂಗ್ ಬರೋದಕ್ಕೆ ನಾನು 18 ಕಂಬಗಳನ್ನ ಫಸ್ಟ್ ಫಿಲ್ ಮಾಡ್ತೀನಿ ಒಂದು ಕಲರಲ್ಲಿ. ಸೊ ನನಗೆ ಅಲ್ಲಿ ಅರ್ಧಕ್ಕೆ ಬರುತ್ತೆ, 18 ಕಂಬಗಳನ್ನ ನಾನು ಒಂದೇ ರೀತಿ ಡಬಲ್ ಕ್ರೋಷಗಳನ್ನ ಮಾಡ್ಕೊಂಡು ಹೋಗ್ತೀನಿ. ಸೊ ಫಸ್ಟು 18 ಕಂಬ ಹಾಕಿ ನಾನು ಇವಾಗ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ, 18 ಕಂಬಗಳು. ಸೊ 18 ಕಂಬ ಆದಮೇಲೆ ಲಾಸ್ಟ್ ಇನ್ನೊಂದು ಹಾಕ್ತಾಯಿದ್ದೀನಿ, ಅಂದರೆ 17 ಮಾಡಿದ್ವಿ ಅಲ್ಲ, ಈಗ 18ನೇದು ಕಂಬ ಹಾಕ್ತಾಯಿದ್ದೀನಿ. ಸೊ ಕಂಬ ಹಾಕಿದ್ಮೇಲೆ ಇಲ್ಲಿ ಟೂ ಚೈನ್ಸ್ ಎಕ್ಸ್ಟ್ರಾ ಹಾಕೋಣ. ಒಂದು ಚೈನ್ ಬೇಕಂದರೆ ಒಂದು ಚೈನೇ ಸ್ಟಾಪ್ ಮಾಡ್ಬೋದು ಫ್ರೆಂಡ್ಸ್. ಒಂದು ಚೈನ್ ಹಾಕ್ಬಿಟ್ಟು ನೋಡಿ, ನಾನು ಇಲ್ಲಿ ಕಟ್ ಮಾಡ್ತಾ ಇದ್ದೀನಿ. ನಮ್ಮ ಸೈಡು ನೀಡಲಿಂದ ದಾರನ ಎಳ್ಕೊಳ್ಳೋಣ ನಮ್ಮ ಸೈಡ್ಗೆ. ಸೊ ಅದನ್ನು ಟೈಟ್ ಮಾಡಿಬಿಡ್ಬೇಕು. ಒಂದು ಚೈನ್ ಅಥವಾ ಟೂ ಚೈನ್ ಹಾಕ್ಬೋದು, ಅದನ್ನೆಲ್ಲ ಗಂಪೆಸ್ಟ್ ಮಾಡಿಬಿಡ್ಬೇಕು ಲಾಸ್ಟಲ್ಲಿ. ಸೊ ಟೈಟ್ ಮಾಡಿ ಇಟ್ಕೊಳ್ಳಿ ಹಾಗೆ. ಇವಾಗ ಸೆಕೆಂಡ್ ಕಲರ್ ತೊಗೊಳ್ತಾ ಇದ್ದೀನಿ. ಸೆಕೆಂಡ್ ಕಲರ್ ತೊಗೊಂಡ್ಬಿಟ್ಟು ಅದನ್ನು ಆ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಸುತ್ತಕೊಂಡು ನೋಡಿ, ಸ್ಟಾರ್ಟಿಂಗ್ ಇಲ್ಲಿ ನಾವಿವಾಗ ಕಂಬ ಹಾಕಿರ್ತೀವಿ ಅಲ್ಲ, ಅದ್ರ ಮೇಲೆ ಒಂದು ಸಿಂಗಲ್ ಕ್ರೋಷಾ ಕೂಡ ಎಕ್ಸ್ಟ್ರಾ ಹಾಕಿದ್ದೀನಿ. ಅಲ್ಲಿ ನಮಗೆ ಒಂದು ಪಾಯಿಂಟ್ ಸಿಗುತ್ತೆ, ಅಂದರೆ ಒಂದು ಹೋಲ್ ಗ್ಯಾಪ್ ಸಿಗುತ್ತೆ, ಅಲ್ಲೇ ನೀಡಲ್ ಹಾಕಿ ಟೈಟಾಗೇ ಇರುತ್ತೆ, ಅದನ್ನು ಕೂಡ ಟೈಟ್ ಮಾಡ್ಕೊಳ್ಳಿ ಥ್ರೆಡ್ಡು ಇಟ್ಕೊಂಡು. ಸೊ ನೀಡಲ್ ಹಾಕಿಬಿಟ್ಟು ಈ ದಾರನ ಎಳ್ಕೊಳ್ತೀನಿ. ಸೊ ಈ ದಾರನ ಎಳ್ಕೊಳ್ತೀನಿ, ಲಾಕ್ ಮಾಡ್ಕೊಂಬಿಡ್ತೀನಿ. ಸೊ ಹಿಂದೆ ನಾಟ್ ಸುಮ್ಮನೆ ಬೇಕಂದರೆ ಹಾಕೋಬೋದು ಫ್ರೆಂಡ್ಸ್, ಆಮೇಲೆ ಅದನ್ನು ಕಟ್ ಮಾಡಿ ಕಂಪೇಸ್ಟ್ ಮಾಡಿಬಿಡ್ಬೇಕು ಅದು ನೀಟಾಗಿ ಫಿನಿಷಿಂಗ್ ಕಾಣೋದಂಗೆ. ಸೊ ಅಲ್ಲಿಂದ ನಾವು ಸೂಜಿ ಮೇಲೆ ದಾರ ಸುತ್ತಕೊಳ್ಳೋದು ನಾರ್ಮಲ್, ನಾರ್ಮಲಾಗೆ ಡಬಲ್ ಕ್ರೋಷನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಸೊ ಅಟ್ಯಾಚ್ ಮಾಡೋ ದಾರ ಈ ಥರ,
ಅಟ್ಯಾಚ್ ಮಾಡ್ತೀನಿ. ಅಲ್ಲಿ ಸಿಂಗಲ್ ಕ್ರೋಷೆ ಇರುತ್ತೆ ಅಲ್ವಾ, ಕಂಬದ ಮೇಲೆ ಎಕ್ಸ್ಟ್ರಾ ಹಾಕಿರ್ತೀವಿ ಅಲ್ಲ ಒಂದು ಚೈನು, ಅಲ್ಲಿ ಒಂದು ಹೋಲ್ಗೆ ನಾನು ನಾರ್ಮಲ್ ಒಂದು ಸರಿ ಸಿಂಗಲ್ ಕ್ರೋಷೆ ಹಾಕ್ಕೊಂಡು ಕಂಬಗಳನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಕೂಡ ನಾನು 18 ಕಂಬಗಳನ್ನ ಫಿಲ್ ಮಾಡ್ತೀನಿ ಇನ್ನು ಮಿಕ್ಕಿದ್ದ ರಿಂಗಗೆ. 18 ಅಂತ ಇಲ್ಲ, 18 19 ಕೂಡ ಹಾಕ್ಕೋಬೋದು, ನೀವು 17 ಕೂಡ ಹಾಕ್ಕೋಬೋದು. ಅದಕ್ಕಿಂತ ಸ್ವಲ್ಪ ವೇರಿಯೇಷನ್ ಮಾಡಿದ್ರೆ ಅದು ಫುಲ್ ಕವರ್ ಆಗಬೇಕು ಅಲ್ವಾ ನಮಗೆ, ಇದು ಫುಲ್ ರಿಂಗು ಪ್ಲಾಸ್ಟಿಕ್ ರಿಂಗ್ ಅನ್ನೋದು ಕಾಣಿಸ್ಬಾರ್ದು. ಸೊ ನೀಟಾಗಿ ಕವರ್ ಆಗೋ ಥರ 18-19 ನೀವು ಕಂಬಗಳನ್ನ ಹಾಕ್ಕೋಬೇಕು. ಸೊ ಗ್ರೀನ್ ಎಷ್ಟು ಹಾಕಿರ್ತೀರ, ವೈನ್ ಕಲರ್ ನೀವು ಪರ್ಪಲ್ ಕಲರು ಅಷ್ಟೇ ಹಾಕ್ಕೊಳ್ಳಿ. ಸೊ ನೋಡಿ ಇಲ್ಲಿ ಲಾಸ್ಟಲ್ಲಿ ಲಾಸ್ಟ್ ಕಂಬದ ಮೇಲೆ ನಾನು ನೀಡಲ್ ಹಾಕ್ಬಿಟ್ಟು ಲಾಕ್ ಮಾಡಿಬಿಡ್ತೀನಿ. ನೀಡಲ್ ಹಾಕಿ ದಾರನ ತೊಗೊಂಡು ಬಂದು ನೋಡಿ ಈ ದಾರದ ಒಳಗಡೆನೂ ಎಳ್ಕೊಳ್ತೀನಿ, ಅದು ಲಾಕ್ ಆಗುತ್ತೆ. ಸೊ ಲಾ ಎಳ್ಕೊಂಡು ಇಲ್ಲೂ ಅಷ್ಟೇ 2 ಚೈನ್ ಎಕ್ಸ್ಟ್ರಾ ಹಾಕಿ ಕಟ್ ಮಾಡಿ ಟೈಟ್ ಮಾಡ್ಕೊಳ್ಳೋಣ. ಈ ರೀತಿ ಟೈಟ್ ಮಾಡ್ಕೊಂಡು ಬಿಡೋಣ. ಇವಾಗ ಎರಡು ಕಲರ್ ದಾರನೂ ನಾವು ಫುಲ್ ಫಿನಿಶ್ ಮಾಡಿದ್ದೀವಿ ಫ್ರೆಂಡ್ಸ್. ಆ ಸೈಡ್ 2 ದಾರ ಇರುತ್ತೆ, ಈ ಸೈಡ್ ಕೂಡ 2 ದಾರ ಇರುತ್ತೆ. ಆದಷ್ಟು ಟೈಟ್ ಮಾಡಿಕೊಂಡು ಇವಾಗ ಗಮ್ ಪೇಸ್ಟ್ ಮಾಡಿಬಿಟ್ಟು ಕಟ್ ಮಾಡಿಬಿಡೋಣ. ಸೊ ಬ್ಯಾಕ್ ಸೈಡ್ ಟರ್ನ್ ಮಾಡ್ಕೊಳ್ಳಿ, ಅಲ್ಲೊಂಚೂರು ಗಮ್ ಹಾಕಿ ಕಟ್ ಜಾಯಿನ್ ಮಾಡಿಬಿಟ್ಟು ಪೇಸ್ಟ್ ಮಾಡಿಬಿಟ್ಟು ಕಟ್ ಮಾಡೋಣ ಎಕ್ಸ್ಟ್ರಾ ಥ್ರೆಡ್ಸ್ನ. ಫ್ರೆಂಡ್ಸ್ ನಾನು ರಿಂಗಿಗೆ ಹಾಕ್ತಾ ಇದ್ದೀನಿ, ಅಲ್ಲಿ ಸೈಡಲ್ಲಿ ಹಾಕ್ತಾಯಿಲ್ಲ, ಯಾಕಂದರೆ ನಮಗೆ ನೆಕ್ಸ್ಟ್ ಸ್ಟೆಪ್ಪು ಬೀಟ್ಸ್ ಬರೋದ್ರಿಂದ ಅಲ್ಲಿ ಟೈಟ್ ಸ್ಟಿಫ್ನೆಸ್ ಬಂದುಬಿಡುತ್ತೆ. ಸೊ ನೀಡಲ್ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ರಿಂಗ್ ಮೇಲೆ ಗಮ್ ಹಾಕಿಬಿಟ್ಟು ಈ ಥರ ಆ ಕಲರ್ ಮೇಲೆ ಆ ಕಲರ್ ಥ್ರೆಡ್ಡು, ಗ್ರೀನ್ ಮೇಲೆ ಗ್ರೀನ್ ಥ್ರೆಡ್ ಹಾಕಿ ಪೇಸ್ಟ್ ಮಾಡ್ತಾಯಿದ್ದೀನಿ ಗೊತ್ತಾಗಬಾರ್ದು ಅಂತ. ಸೊ ಫಿನಿಷಿಂಗ್ ನೀಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ನೋಡಿ ಈ ರೀತಿ ಗೊತ್ತಾಗ್ದಿರ ನಾವು ಗಮ್ ಪೇಸ್ಟ್ ಮಾಡ್ಕೊಳ್ಳೋಣ ರಿಂಗ್ ಮೇಲೇ. ಗ್ರೀನ್ ಮೇಲೆ ಗ್ರೀನ್ ಥ್ರೆಡ್ಡೇ ಬರಬೇಕು. ಸೊ ಈ ನಾಟ್ನು ಎಕ್ಸ್ಟ್ರಾ ಕಟ್ ಮಾಡಿಬಿಡ್ತೀನಿ. ಸೊ ಈ ರೀತಿ ಪೇಸ್ಟ್ ಮಾಡ್ಕೊಂಡು ಎಕ್ಸ್ಟ್ರಾ ಥ್ರೆಡ್ಸ್ನ ಕಟ್ ಮಾಡಿಕೊಂಡು ಫಿನಿಷಿಂಗ್ ಕೊಡಬೇಕು. ಸೊ ಇದು ರೆಡಿಯಾಗಿದೆ ಫ್ರೆಂಡ್ಸ್. ಇವಾಗ ನಾನು ನೀಟಾಗಿ ಪೇಸ್ಟ್ ಮಾಡಿಬಿಟ್ಟು ಈ ಥರ ನಾವು ಮಾಡ್ಕೋಬೇಕಾಗತ್ತೆ ಫುಲ್ಲು. ಒಂದು 20-22 ನೀವು ಮಾಡ್ಕೋಬೇಕು. ಒಂದು ಸ್ಯಾರಿಗೆ ಇಷ್ಟು ಹಿಡಿಸುತ್ತೆ, 22 ಒಂದೊಂದು ಸ್ಯಾರಿಗೆ 25 ಕೂಡ ಹಿಡಿಸುತ್ತೆ. ಸೊ ಈ ಸೈಜ್ ರಿಂಗ್ ಆದರೆ ಮಾತ್ರ ಒಂದು 22-25 ಹಿಡಿಸುತ್ತೆ ಫ್ರೆಂಡ್ಸ್. ನೀವು ಸ್ಮಾಲ್ ತೊಗೊಂಡ್ರೆ ಇನ್ನೂ ಜಾಸ್ತಿ ಹಿಡಿಸುತ್ತೆ, ಬಿಗ್ ತೊಗೊಂಡ್ರೆ ಇನ್ನೂ ಕಡಿಮೆ ಹಿಡಿಸುತ್ತೆ. ಬಟ್ ಮೀಡಿಯಮ್ ಸೈಜು ಕರೆಕ್ಟ್ ಸೈಜು ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಇದಕ್ಕೆ ಸ್ಯಾರಿಗೆ ಇವಾಗ ಅಟ್ಯಾಚ್ ಮಾಡೋಣ ರಿಂಗ್ಸ್ನ ಎಲ್ಲ ರೆಡಿ ಮಾಡಿ. ನೋಡಿ 2 ಥರ ಬೀಡ್ಸ್ ತೊಗೋತಾ ಇದ್ದೀನಿ, ಒಂದು ಸ್ಮಾಲ್ ಗೋಲ್ಡನ್ ಬೀಡ್ಸು, ಒಂದು ಕಟ್ಟಿಂಗ್ ಇರೋವಂಥದ್ದು ಬಿಗ್ದು. ಅದ್ರ ರೀಪ್ಲೇಸ್ ನೀವು ಸ್ಟೋನ್ ಗುಂಡ್ ಬರುತ್ತೆ ಅಲ್ಲ, ಸ್ಟೋನ್ದು ಬಾಲ್ ಬೀಡು, ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಕ್ರಿಸ್ಟಲ್ ಕೂಡ ಯೂಸ್ ಮಾಡ್ಬೋದು. ಸೊ ಇದು ನಾನು ಇವಾಗ ಗ್ರೀನ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ಸಾರಿಗೆ, ಯಾಕಂದರೆ ವೈನ್ ಸಾರಿ ಇದೆ ಅಲ್ಲ, ಕಾಂಟ್ರಾಸ್ಟ್ ಕಲರ್ ಗ್ರೀನ್ ತೊಗೊಂಡಿದ್ದೀನಿ. ಸಾರಿ, ವೈನ್ ಪಲ್ಲು ಇದೆ ಅಲ್ವಾ ಫ್ರೆಂಡ್ಸ್, ಅದಕ್ಕೆ ಗ್ರೀನ್ ತೊಗೊಂಡಿದ್ದೀನಿ ಥ್ರೆಡ್. ಸ್ಟಾರ್ಟಿಂಗ್ ಲಾಕ್ ಮಾಡ್ಕೊಳ್ಳೋಣ, 2 ಲಾಕ್ ಮಾಡ್ಕೊಳ್ಳೋಣ ಸ್ಟಾರ್ಟಿಂಗು. 2 ಸಿಂಗಲ್ ಕ್ರೋಷೆ ಆದಮೇಲೆ ಲಾಕ್ ಆದಮೇಲೆ 5 ಚೈನ್ಸ್ನ ಹಾಕ್ಕೊಳ್ಳೋಣ. 5 ಚೈನ್ಸ್ ಫ್ರೆಂಡ್ಸ್, ಇದರಲ್ಲಿ ನಿಮಗೆ ರಿಂಗ್ಗೂ ಕುಚ್ಚಿಗೂ ಗ್ಯಾಪ್ ನೀವು ಮಾಡ್ಕೋಬೋದು ಎಷ್ಟು ಬೇಕೋ ಅಷ್ಟು. ನಾನಿಲ್ಲಿ 5 ಚೈನ್ ಗ್ಯಾಪ್ ಅಷ್ಟು ನಾನು ತೊಗೊಂಡಿದ್ದೀನಿ. ನೀವು ಬೇಕಂದ್ರೆ ಇನ್ನೂ ಗ್ಯಾಪ್ ಬೇಕಂದರೆ 6 ಚೈನ್ಸ್ ತೊಗೊಳ್ಳಿ. ಇದಕ್ಕಿಂತ ಕಡಿಮೆ ಗ್ಯಾಪ್ ಬೇಕಂದರೆ 4 ಚೈನ್ಸ್ ಕೂಡ ನೀವು ತೊಗೋಬೋದು. ನಾನಿಲ್ಲಿ 5 ತೊಗೊಂಡಿದ್ದೀನಿ, ನಾರ್ಮಲ್ ರೆಗ್ಯುಲರ್ ಸೈಜು. 5 ಚೈನ್ಸ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಸಿಂಗಲ್ ಕ್ರೋಷೆ ಮಾಡಿ. ಪಕ್ಕದಲ್ಲಿ ಇನ್ನೂ ಒಂದು ಟೈಮು ಸಿಂಗಲ್ ಕ್ರೋಷೆ ಮಾಡ್ಕೊಳ್ಳೋಣ. 5 ಚೈನ್ ಆ ಸೈಡು ಈ ಸೈಡು ಸಿಂಗಲ್ ಕ್ರೋಷೆ ಮಾಡಿಕೊಂಡೆ, ಮತ್ತೆ ಇವಾಗ 5 ಚೈನ್ಸ್ನೇ ಹಾಕ್ಕೊಳ್ತೀನಿ. ನಾನು ಹೇಳ್ದಲ್ಲ ಗ್ಯಾಪ್ ಜಾಸ್ತಿ ಬೇಕಂದರೆ 6 ಯೂಸ್ ಮಾಡಿ, 6 ಚೈನ್ಸ್ನ ಹಾಕ್ಕೊಳ್ಳಿ. ನಾನು ಇಲ್ಲಿ ಮತ್ತೆ 5 ಹಾಕಿ ಅದನ್ನು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡ್ತೀನಿ. ದಾರ ಚೈನ್ಸ್ ಎಲ್ಲಿಗೆ ಬರುತ್ತೆ ಕರೆಕ್ಟಾಗಿ ಅಲ್ಲೇ ಲಾಕ್ ಮಾಡಬೇಕು, ಇಲ್ಲ ರಿಂಕಲ್ಸ್ ಬಂದುಬಿಡುತ್ತೆ. ನೋಡಿ 2 ಸರ್ತಿ 5 ಚೈನ್ ಆಯ್ತಲ್ವಾ. ಇವಾಗ ನಾನು ರಿಂಗ್ ಎತ್ಕೊಳ್ತೀನಿ, ರಿಂಗ್ ತೊಗೊಳ್ತೀನಿ, ನೀಡಲ್ ಹಾಗೆ ಇರಲಿ. ರಿಂಗ್ ತೊಗೊಂಡು ಫ್ರೆಂಡ್ಸ್ ಇಲ್ಲಿ ಮೇಲೆ ಗ್ರೀನ್ ಬರೋ ಥರ ನಾನು ಮಾಡ್ಕೊಂಡಿದ್ದೀನಿ, ಯಾಕಂದರೆ ಪಲ್ಲು ಬಂದು ವೈನ್ ಇದೆ ಅಲ್ಲ, ಮೇಲೆ ಗ್ರೀನ್ ಬರಲಿ ಅಂತ. ಸೊ ಸ್ಟಾರ್ಟಿಂಗ್ ನೋಡಿ ಗ್ರೀನ್ ಕಂಬಗಳಿಂದ ಕೌಂಟ್ ಮಾಡ್ತೀನಿ ನಾನು ಅಲ್ಲಿಂದ 3, 4, 5, 6, 7 7 ಕಂಬ ಆದಮೇಲೆ ಬರೋ ಹೋಲ್ಗೆ ನಾನು ನೋಡಿ 7 ಕಂಬ ಆಗಬೇಕು. 7 ಡಬಲ್ ಕ್ರೋಷೆ ಆದಮೇಲೆ ಅಲ್ಲಿ
ಮೇಲ್ಗಡೆ ಕಂಬದ ಮೇಲೆ ಹೋಲ್ ಇರುತ್ತಲ್ವ, ಅಲ್ಲಿಗೆ ನೀಡಲ್ಲಿ ಹಾಕ್ತಾ ಇದ್ದೀನಿ. ಸೊ ಎರಡು ಕಂಬದ ಮಧ್ಯೆ ಹೋಲ್ ಇರುತ್ತಲ್ವ, ಅಲ್ಲಿಗೆ ನೀಡಲ್ಲಿ ಹಾಕಿ ದಾರನ ತೊಗೊಂಡು ಬಂದು ಈ ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ. ಈ ಎರಡು ದಾರನ ಸೇರಿ ಒಂದು ಮಾಡ್ಕೋತೀನಿ. ಆ ರೀತಿ ಅಟ್ಯಾಚ್ ಮಾಡೋದು ಸ್ಟಾರ್ಟಿಂಗು. ಅಟ್ಯಾಚ್ ಮಾಡಿದ ತಕ್ಷಣ ನಾವು ದಾರ ಮೇಲೆ ಮಾಡಬೇಕು, ಈ ಸ್ಮಾಲ್ ಬಿಟ್ಸ್ನ ಇನ್ಸರ್ಟ್ ಮಾಡ್ಕೊಂಡು ಹೋಗಬೇಕು. ಸೊ ಅಟ್ಯಾಚ್ ಮಾಡೋದು ಕೂಡ ತುಂಬ ಈಸಿ. ನೀಡಲ್ ಹಾಗೇ ಇರಬೇಕು. ಈ 7 ಡಬಲ್ ಕ್ರೋಷೆ ಆದಮೇಲೆ ಎರಡು ಕಂಬದ ಮಧ್ಯೆ ಹೋಲ್ ಇರುತ್ತಲ್ವಾ, 7 ಕಂಬ ಆದಮೇಲೆ ಬರೋ ಹೋಲ್ಗೆ ಗ್ಯಾಪಿಗೆ ನಾನು ಅಟ್ಯಾಚ್ ಮಾಡ್ತೀನಿ. ಆಮೇಲೆ ಬೀಡ್ನ ಇನ್ಸರ್ಟ್ ಮಾಡಿ ನೋಡಿ, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನಾನು ಲಾಕ್ ಮಾಡ್ತಾ ಇದ್ದೀನಿ ಕಂಬದ ಮೇಲಿರೋ ಹೋಲ್ ಗ್ಯಾಪ್ಗೆ. ಮತ್ತು ಇನ್ನೂ ಒಂದು ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಇನ್ನೂ ಒಂದು ಬೀಡ್ ಇನ್ಸರ್ಟ್ ಮಾಡಿ ನೋಡಿ, ಒಂದು ಕಂಬದ ಮೇಲಿರೋ ಹೋಲ್ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಒಂದು ಹೋಲ್ ಬಿಡಬೇಕು ಅಂದರೆ ಒಂದು ಕಂಬದ ಮೇಲಿರೋ ಹೋಲ್ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲಿರೋ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ಬೀಡು ಹಾಕಿ ನೆಕ್ಸ್ಟ್ ಕಂಬದ ಮೇಲೆ ಬಿಟ್ಟು ನೆಕ್ಸ್ಟ್ ಕಂಬದ ಮೇಲೆ ನಾನು ಒಂದು ಬಿಟ್ಟು ಒಂದಕ್ಕೆ ಹೋಲ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ತೀನಿ. ಸೊ ಇಲ್ಲಿ 3 ಬೀಡ್ಸ್ ಆಯ್ತಲ್ವಾ, ಒಟ್ಟು ನಾವು ಇದೇ ರೀತಿ 8 ಬೀಡ್ಸು ಇವಾಗ ಹಾಕೋಬೇಕು. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಇಲ್ಲಿ ಗ್ರೀನು ಎಂಡ್ ಆಗೋಷ್ಟೊತ್ತಿಗೆ ನಮಗೆ 4 ಬಂದಿರಬೇಕು. 4ನೇದು ಬಂದು ಗ್ರೀನು ಮತ್ತು ವೈನು ಮಧ್ಯದಲ್ಲಿ ನಮಗೆ ಒಂದು ಬೀಡ್ ಬಂದಿರುತ್ತೆ. ಪ್ರತಿ ಸತಿ ನೀವು ನೋಡ್ಬೋದು, ಅಂದರೆ ಗ್ರೀನಲ್ಲಿ ಮೇಲೆ 3 ಇರಬೇಕು, ಇದು 2 ಹಾಫ್ ಅಂದರೆ ಜಾಯಿನ್ ಆಗೋ ಕಡೆ ಒಂದು ಬೀಡ್ ಬಂದಿರಬೇಕು. ಜಾಯಿನ್ ಆಗಿರೋ ಕಡೆ ಒಂದು ಬೀಡ್ ಬಂದಿರಬೇಕು, ಮತ್ತು ಲಾಕ್ ಆಯ್ತಲ್ವ. ಇವಾಗ 4 ಆಯಿತು, ಇನ್ನೂ 4 ಹಾಕ್ತೀನಿ. ಸೊ ಇನ್ನೂ ಒಂದು 4 ಹಾಕ್ತೀನಿ, ಒಂದು ಕಂಬದ ಬಿಟ್ಟು ಒಂದು ಕಂಬದ ಹೋಲ್ಗೆ. ಸೊ ನಾವು 3-4 ಒಟ್ಟಿಗೆ ಬೀಡ್ಸ್ ತೊಗೊಳ್ಳಿ, ಈಸಿ ಆಗುತ್ತೆ ನಿಮಗೆ. ನೋಡಿ, ಒಂದು ಬಿಟ್ಟು ಒಂದಕ್ಕೆ ಲಾಕ್ ಮಾಡ್ತಾಯಿದ್ದೀನಿ. ಇಟ್ಟು ಸ್ಟಾರ್ಟಿಂಗ್ 8 ಬೀಡ್ಸ್ನ ನಾನು ಕಂಟಿನ್ಯೂಸ್ ಆಗಿ ಈ ರೀತಿ ಹಾಕ್ಕೊಂಡು ಹೋಗ್ತೀನಿ. ಸ್ಟಾರ್ಟಿಂಗ್ 8 ಬೀಡ್ಸು. ಡೋನಟ್ಸ್ ಯಾವಾಗಲೂ ಇದೇ ರೀತಿ ಅಟ್ಯಾಚ್ ಮಾಡಿದೆ ಫ್ರೆಂಡ್ಸ್, ಆ ಒಂದು ಬೀಡ್ಸ್ ಆ ಥರ ಹಾಕ್ಕೊಂಡು ಹೋಗ್ತೀವಿ. ಇದರಲ್ಲಿ ನೋಡು, ನಾನು 8 ಬೀಡ್ಸ್ನ ಹಾಕಿಬಿಟ್ಟು 8 ಬೀಡ್ಸ್ನ ಹಾಕಿ ಒಂದು ಬಿಗ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ ಇಲ್ಲಿ 8 ಬೀಡ್ಸ್ ಆಯ್ತಲ್ವಾ. ಸೊ 8 ಆದ ತಕ್ಷಣ ನಾನು ಒಂದು ಬಿಗ್ ಬೀಡ್ನ ಏನು ತೊಗೊಂಡಿದ್ದೀವಿ ಅದನ್ನು ಇನ್ಸರ್ಟ್ ಮಾಡ್ತೀವಿ. ಇಲ್ಲಿ ಸ್ಟೋನ್ದು ಬರುತ್ತೆ ಅಲ್ವಾ ಬೀಡು, ಅದನ್ನು ಕೂಡ ಯೂಸ್ ಮಾಡ್ಬೋದು, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಕ್ರಿಸ್ಟಲ್ ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಗೋಲ್ಡನ್ ನಾರ್ಮಲ್ ಗೋಲ್ಡನ್ ಕೂಡ ಯೂಸ್ ಮಾಡ್ಬೋದು. ಆದಷ್ಟು ಬಿಗ್ ಬೀಡೇ ತೊಗೊಂಡಿದ್ದೀನಿ. ಇದು ಕೂಡ ಒಂದು ಹೋಲ್ ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡೋದು. ಸೊ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ, ಮತ್ತು ಇವಾಗ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು 8 ಬೀಡ್ಸ್ನ. ನಮಗೆ ವೈನ್ ಕಲರಲ್ಲಿ 4 ಬೀಡ್ಸ್ ಬರಬೇಕು. ಗ್ರೀನು ಮತ್ತು ವೈನ್ ಎಂಡ್ ಆಗೋ ಇರುತ್ತಲ್ಲ ಪಾಯಿಂಟು, ಅಲ್ಲಿ ಒಂದು ಬೀಡ್ ಬರುತ್ತೆ, ಒಟ್ಟು 5. ಮತ್ತು ಗ್ರೀನ್ ಮೇಲೆ 3, ಆ ಥರ 8 ಬೀಡ್ಸ್ ನಾವು ಕರೆಕ್ಟಾಗಿ ಹಾಕ್ಕೊಂಡು ಹೋಗಬೇಕು. ಸೊ ನಮಗೇನಿಲ್ಲ, ಈ ಬಿಗ್ ಬೀಡ್ ಏನಿದೆ ಸೆಂಟ್ರಲ್ಲಿ ಬರಬೇಕು ಅಲ್ವಾ, ನಾವು ಅದಕ್ಕೆ ಒಂಚೂರು ಕೌಂಟಿಂಗ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲಾಂದರೆ ಹಾಗೆ ಹಾಕ್ಬೋದು, ನಾರ್ಮಲ್ ಡೋನಟ್ಸ್ಗೆಲ್ಲ ಹಾಗೆ ಹಾಕ್ಕೊಂಡು ಹೋಗ್ತೀವಿ ನಾವು, ಕೌಂಟಿಂಗ್ಸ್ ಜಾಸ್ತಿ ಮಾಡಲ್ಲ, ಬೀಡ್ಸ್ ಕೌಂಟಿಂಗ್ಸ್ ಮಾಡ್ತೀವಿ ಅಷ್ಟೆ. ಇದರಲ್ಲಿ ಸ್ವಲ್ಪ ನೋಡ್ಕೊಳ್ಳಿ, ಯಾಕಂದರೆ ಬಿಗ್ ಬೀಡು ನಮಗೆ ಕೆಳಗಡೆ ಆರ್ಚಲ್ಲಿ ಸೆಂಟ್ರಲ್ಲಿ ಬರಬೇಕು. ಆದಷ್ಟು ಕರೆಕ್ಟಾಗಿ ನೋಡಿಕೊಂಡು ಕರೆಕ್ಟಾಗಿ ಬರೋ ಥರ 8 ಬೀಡ್ಸ್ ಬರಬೇಕು ನಮಗೆ. ನೋಡಿ, ಇದು ಗ್ರೀನು ಮತ್ತು ವೈನ್ ಮಧ್ಯದಲ್ಲಿ ಒಂದು ಬೀಡ್ ಬಂತು, 5 ಬೀಡ್ಸ್ ಆಯಿತು ಇಲ್ಲಿ ಹಾಕಿ ಸ್ಮಾಲ್ ಬೀಡ್ಸು. ಇನ್ನೂ 3 ಆ ಕಡೆ ಹಾಕೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ 8 ಆಯ್ತಲ್ವಾ, ಈ ಸೆಟ್ 5 ಆಯಿತು, ಇನ್ನೂ 3 ಹಾಕ್ಬೇಕು ನಾವು. ಇವಾಗ ಬೀಡ್ಸ್ ಇನ್ಸರ್ಟ್ ಮಾಡಿ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಗ್ಯಾಪಿಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಅಟ್ಯಾಚ್ ಮಾಡೋದು ಸ್ಟೆಪ್ ತುಂಬ ಈಸಿ ಫ್ರೆಂಡ್ಸ್. ಇದು ಕೂಡ ಆರಾಮ್ಸಾಗಿ ನಾವು 20 ಆರಾಮ್ಸಾಗಿ ಮಾಡ್ಕೊಂಬಿಡ್ಬೋದು. ರಿಂಗ್ಸ್ ಕೂಡ ಈಸಿನೇ, ಇದು ಕೂಡ ಅಟ್ಯಾಚ್ ಮಾಡೋ ಲೈನ್ ಕೂಡ ತುಂಬ ಈಸಿ, ಡಿಸೈನ್ ತುಂಬ ಈಸಿ ಇದೆ, ಬಟ್ ಲುಕ್ ಮಾತ್ರ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ. ಸೊ ಈ ರೀತಿ ಕಾಣಿಸುತ್ತೆ ನಮಗೆ.
ರಿಂಗ್ ಮಧ್ಯದಲ್ಲಿ ಸೆಂಟರ್ ಬೀಡ್ ಬಿಗ್ ಬೀಡ್ ಹಾಕಿರೋದ್ರಿಂದ ತುಂಬ ಹೈಲೈಟಾಗಿ ಕಾಣುತ್ತೆ, ಮತ್ತು ಡಬಲ್ ಕಲರ್ ಕಾಂಬಿನೇಷನ್ಗೂ ಅಷ್ಟೇ ಸಖತ್ತಾಗಿ ಕಾಣುತ್ತೆ. ಮತ್ತು ಇವಾಗ ಎಲ್ಲಿಗೆ ಬರುತ್ತೆ ನೋಡಿ, ಕರೆಕ್ಟಾಗಿ ಅಲ್ಲಿಗೆ ಚೂರು ಒಳಗಡೆಗೇ ನಾನು ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟಾಗಿ ನೋಡಿ ನೀವು ಲಾಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಗೊತ್ತಾಗುತ್ತೆ ನಮಗೆ. ನೋಡಿ, ಈ ಥರ ಒಂದು ಸಿಂಗಲ್ ಕ್ರೋಷೆ ಮಾಡಬೇಕು ಬಟ್ಟೆಗೆ. ಅಲ್ಲಿಂದ ಫೈವ್ ಚೈನ್, 3, 4, 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ಕರೆಕ್ಟಾಗಿ ಲಾಕ್ ಮಾಡಿ. ಲಾಕ್ ಮಾಡಿ ಇನ್ನೂ ಒಂದು ಸಿಂಗಲ್ ಕ್ರೋಷೆ, ಅಂದರೆ ಕುಚ್ಚು ಕಟ್ಟೋ 5 ಚೈನ್ ಆ ಸೈಡ್ ಈ ಸೈಡ್ ನಾನು ಎರಡೆರಡು ಸತಿ ಸಿಂಗಲ್ ಕ್ರೋಷೆ ಮಾಡಿದ್ದೀನಿ. ಮತ್ತು 5 ಚೈನ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನಾವು ಲಾಕ್, ಅಂದರೆ ಸಿಂಗಲ್ ಕ್ರೋಷೆ. ಇನ್ನೂ ಒನ್ ಟೈಮ್ ಸಿಂಗಲ್ ಕ್ರೋಷೆ, ಮತ್ತು 5 ಚೈನ್, 5 ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್. ಲಾಕ್ ಮಾಡಿ ಆದಮೇಲೆ ಫ್ರೆಂಡ್ಸ್, ಇಲ್ಲಿ ದಾರ ನೀಡಲ್ ತೆಗೆದೆ ಬಟ್ ತೆಗಿಬಾರ್ದು, ಹಾಗೆ ಹಾಕಬೇಕು, ಹಾಗೆ ಇರಬೇಕು ನೀಡಲ್ಲು. ತೋರಿಸ್ತೀನಿ ಈಗ ನೋಡಿ, ಫಸ್ಟ್ ಸ್ಟ್ರಿಂಗು ಈ ಥರ ರೆಡಿ ಆಗಿದೆ ನಮಗೆ. ಹಾಫ್ ಆ್ಯಂಡ್ ಹಾಫ್ ಇಲ್ಲಿ, ಹಾಫ್ ಗ್ರೀನು ಹಾಫ್ ವೈನು. ಸೊ ಮತ್ತೆ ಇವಾಗ ನೀಡಲ್ನ ಇನ್ಸರ್ಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ರಿಂಗ್ ಸೆಕೆಂಡ್ ರಿಂಗ್ ತೊಗೋತೀವಿ ಅಲ್ಲ, ನಾವು ಪ್ರತಿ ಸರಿ ಚೆಕ್ ಮಾಡಬೇಕಾಗತ್ತೆ ಫ್ರಂಟ್ ಸೈಡು ಬ್ಯಾಕ್ ಸೈಡು. ರಿಂಗ್ ಒಳಗೆ ಸಾರಿ ದಾರದಲ್ಲಿ ನೀಡಲ್ನ ಇನ್ಸರ್ಟ್ ಮಾಡ್ಕೊಂಬಿಡೋಣ, ಅದನ್ನು ತೆಗಿಯೋ ನೆಸಸರಿನೇ ಇಲ್ಲ. ಸೊ ಇನ್ಸರ್ಟ್ ಮಾಡಿ ನೋಡಿ, ಇವಾಗ ಸ್ಟಾರ್ಟಿಂಗು. ಮತ್ತು ಇಲ್ಲಿ ರೆಡ್ ಕಲರ್ ಅಟ್ಯಾಚ್ ಆಗಿರುತ್ತಲ್ಲ, ಅಲ್ಲಿಂದ ನಾನು ಕೌಂಟ್ ಮಾಡ್ಕೊಳ್ತೀನಿ. 7 ಡಬಲ್ ಕ್ರೋಷೆ ಆಗಬೇಕು ನಮಗೆ, 5, 6, 7 7 ಕಂಬಗಳಾದಮೇಲೆ ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ಎರಡು ದಾರ ಸೇರಿ ಒಂದು ಮಾಡ್ತೀನಿ, ಎರಡು ದಾರ ಸೇರಿ ಒಂದು ಮಾಡ್ಕೊಳ್ತೀನಿ, ಟೈಟ್ ಮಾಡ್ಕೊಳ್ತೀನಿ. ಮತ್ತು ಸ್ವಲ್ಪ ದಾರ ತೆಗೆದುಬಿಟ್ಟು ಡೈರೆಕ್ಟಾಗಿ ಬೀಡ್ಸ್ನ ಅಟ್ಯಾಚ್ ಮಾಡ್ಕೊಂಡು ಹೋಗೋದಷ್ಟೇ. ಫಸ್ಟು ಈ ದಾರ ಬೇಸ್ ಲೈನ್ಗೆ ರಿಂಗ್ ಅಟ್ಯಾಚ್ ಮಾಡೋದು, 7 ಕಂಬಗಳಾದಮೇಲೆ ಗ್ಯಾಪ್ ಬರುತ್ತಲ್ಲ ಅಲ್ಲಿ ಈ ಇದನ್ನು ಬೀಡ್ನ ಒಂದೊಂದೇ ಸ್ವಲ್ಪ ದಾರ ತೆಗೆದುಬಿಟ್ಟು ಒಂದೊಂದೇ ಇನ್ಸರ್ಟ್ ಮಾಡ್ಕೊಂಡು ಹೋಗೋದು, ಒಂದು ಬಿಟ್ಟು ಒಂದು ಕಂಬಕ್ಕೆ. ಲಾಕ್ ಮತ್ತು ಬೀಡ್ನ ಇನ್ಸರ್ಟ್ ಮಾಡಿ ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ಲಾಕ್. ಸೊ ಇದೇ ರೀತಿ ನಾವು ಫಸ್ಟ್ 8 ಬೀಡ್ಸ್ನ ಇನ್ಸರ್ಟ್ ಮಾಡ್ತೀವಿ. 8 ಬೀಡ್ಸ್ ಆದಮೇಲೆ 9ನೇ ಬೀಡು ಬಿಗ್ ಬೀಡ್ ತೊಗೊಂಡು ಇನ್ಸರ್ಟ್ ಮಾಡೋದು. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಕಂಟಿನ್ಯೂ ಆದಮೇಲೆ 8 ಬೀಡ್ಸ್ ಹಾಕಾದಮೇಲೆ ಸೊ ನಾನು ಇವಾಗ ಬಿಗ್ ಬೀಡ್ನ ಇನ್ಸರ್ಟ್ ಮಾಡ್ತೀನಿ. ಸೊ 8 ಬೀಡ್ಸ್ ಆದ ತಕ್ಷಣ ಬಿಗ್ ಬೀಡ್ನ ಇನ್ಸರ್ಟ್ ಮಾಡಿ, ಅದು ಇದೇ ಥರ ಫ್ರೆಂಡ್ಸ್, ಸ್ಮಾಲ್ ಹೇಗೆ ಮಾಡ್ತೀವೋ ಅದೇ ಥರ ಬಿಗ್ನ ಅಟ್ಯಾಚ್ ಮಾಡೋದು. ಒಂದು ಕಂಬ ಬಿಟ್ಟು ನೆಕ್ಸ್ಟ್ ಕಂಬದ ಹೋಲ್ ಗ್ಯಾಪ್ಗೆ ನಾನು ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಕಾಣುತ್ತೆ. ಸೊ ಮತ್ತೆ ಆ ಕಡೆ ಹಾಕಿ ತೋರಿಸ್ತೀನಿ. ಸೊ ಇದು ರೆಡಿ ಆಯಿತು, 8 ಬೀಡ್ಸ್ ಹಾಕಿದ್ದೀವಿ ಅಲ್ವಾ. ನೋಡಿ, ಒಳಗಡೆಗೆ ಸ್ವಲ್ಪ ಲಾಕ್ ಮಾಡ್ಕೊಳ್ತೀನಿ. ಇಲ್ಲಿಗೆ ಬರುತ್ತೆಲ್ಲ ಚೆಕ್ ಮಾಡಿ, ಬೇಕಂದರೆ ಒಂದು ಪಾಯಿಂಟ್ ಒಳಗಡೆಗೆ ಲಾಕ್ ಮಾಡ್ಕೋಬೇಕು. ಈ ರೀತಿ ಬಟ್ಟೆಗೆ ನೀಡಲ್ ಹಾಕಿಬಿಟ್ಟು ಸಿಂಗಲ್ ಕ್ರೋಷೆ ಮಾಡಿ, ಮತ್ತು 5 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಹೇಳಿದೆ ಅಲ್ಲ, ನಾನು 6 ಕೂಡ ನೀವು ಯೂಸ್ ಮಾಡ್ಬೋದು, ನಿಮ್ಮ ಗ್ಯಾಪ್ ಡಿಪೆಂಡ್ಸ್. ಇದು ನಿಮಗೆ ಗ್ಯಾಪ್ ಜಾಸ್ತಿ ಬೇಕಂದರೆ 6 ಹಾಕಿ, ಸಾಕಿಷ್ಟೇ ಅಂದರೆ 5 ಹಾಕ್ಕೊಂಡು ಹೋಗಿ. ಸೊ ನೋಡಿ, ಸಿಂಗಲ್ ಕ್ರೋಷೆ ಮತ್ತೆ ಮಾಡಿದೆ, ಮತ್ತು 5 ಚೈನ್ ಹಾಕಿ ಸಿಂಗಲ್ ಕ್ರೋಷೆ ಮಾಡ್ಕೊಂಡು ಹೋಗಬೇಕು. ರಿಂಗ್ ಈ ಥರ ಕಾಣಿಸುತ್ತೆ, ಮಧ್ಯದಲ್ಲಿ ಕುಚ್ಚು ಬರುತ್ತೆ, ಇಷ್ಟೇ ಸಾಕು ಗ್ಯಾಪ್ ನಿಮಗೆ ಎರಡು ರಿಂಗ್ ಮಧ್ಯ ಕುಚ್ಚಿಗೆ ಅಂದರೆ ಅಷ್ಟೇ ಸಾಕು. ಇನ್ನು ದೂರ ದೂರ ಇಷ್ಟ ಬೀಳೋರು ಇರ್ತಾರೆ. ನಿಮಗೆ ಇದು ಈ ಮೀಡಿಯಮ್ ಸೈಜ್ ರಿಂಗ್ಗೆ ನಿಮಗೆ ದೊಡ್ಡದಾಯಿತು ಅಂದರೆ ಚಿಕ್ಕ ಸೈಜ್ ರಿಂಗು ಸೇಮ್ ಇದೇ ರೀತಿ ಹಾಕ್ಕೊಂಡು ಕೂಡ ಹೋಗ್ಬೋದು. ಫ್ರೆಂಡ್ಸ್ ಇಲ್ಲಿ ಲಾಸ್ಟಲ್ಲಿ ನೋಡಿ, ಈ ರೀತಿ ಹಾಕ್ಕೊಂಡು ಬಂದಿದ್ದೀವಿ ಅಲ್ಲ, ಲಾಸ್ಟಲ್ಲಿ 5 ಚೈನ್ಗೆ ಎಂಡ್ ಆಗಿದೆ, ಅಲ್ಲಿ ಕುಚ್ಚು ಬರುತ್ತೆ ನಮಗೆ. ಎಕ್ಸ್ಟ್ರಾ ಸಿಂಗಲ್ ಕ್ರೋಷೆ ಹಾಕಿ 2-3 ಚೈನ್ಸ್ ಹಾಕಿ ಎಂಡ್ ಮಾಡ್ಕೊಂಬಿಡೋಣ. ಕಟ್ ಮಾಡಿಕೊಂಡು 2-3 ಚೈನ್ಸ್ ಹಾಕಿ ಕಟ್ ಮಾಡಿ ನಮ್ಮ ಸೈಡ್ ದಾರ ತೆಗೆದುಬಿಡಬೇಕು, ಟೈಟ್ ಮಾಡ್ಕೋಬೇಕು. ಹಿಂಗೆ ರೆಡಿ ಆಗುತ್ತೆ ನಮಗೆ ಡೋನಟ್ಸ್ ರಿಂಗ್ ಡಿಸೈನು. ಬ್ರೈಡಲ್ ಡಿಸೈನ್ಗೆ ಯೂಸ್ ಮಾಡೋದು ಫ್ರೆಂಡ್ಸ್, ಇದು ಕೂಡ ಬ್ರೈಡಲ್ ಡಿಸೈನೇ, ಬ್ರೈಡಲ್ ಸ್ಯಾರಿನೇ. ಸೊ ಈ ಥರ ಎಲ್ಲ ಮಾಡಿಕೊಂಡು ಲಾಸ್ಟಲ್ಲಿ ಕುಚ್ಚು ಕಟ್ಕೊಳ್ಳೋಣ. 5 ಚೈನ್ ಎಲ್ಲೆಲ್ಲಿರುತ್ತೆ ಕುಚ್ಚು ಕಟ್ಕೊಳ್ಳೋಣ.
ಇದಕ್ಕೆ ಬೇಕಂದರೆ ಸ್ಟೋನ್ ಶೀನ್ ಅಂಟಿಸ್ಬೋದು, ನಾಟ್ ನೆಸಸರಿ. ಇನ್ನೂ ಗ್ರ್ಯಾಂಡ್ ಬೇಕು ಅನ್ನೋರಿಗೆ ಮಾತ್ರ ಅದನ್ನು ಅಂಟಿಸ್ಕೋಬೋದು, ಇಲ್ಲಾಂದರೆ ಹಾಗೆ ಇಡ್ಬೋದು ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ ವಿತೌಟ್ ಕುಚ್ಚು ಕೂಡ, ಇದು ಚೆನ್ನಾಗಿರುತ್ತೆ. ಫ್ಲೀಟ್ಸ್ ಮಾಡಿದಾಗೆಲ್ಲ ಈ ರೀತಿ ರಿಂಗ್ಸ್ ಅಟ್ಯಾಚ್ ಮಾಡ್ದಂಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಡಿಫ್ರೆಂಟಾಗಿ ಡಿಸೈನ್ ಇಷ್ಟ ಬೀಳೋರಿಗೆ ಇದು ಸೂಟ್ ಆಗುತ್ತೆ. ತುಂಬ ಡಿಫ್ರೆಂಟ್ ಕೇಳ್ತಾ ಇರ್ತಾರಲ್ಲ ಒಬ್ಬರು, ಸೊ ನಾರ್ಮಲ್ ಎಲ್ಲ ಬೇಡ ಅಂತ ಅಂಥವ್ರಿಗೆ ಚೆನ್ನಾಗಿರುತ್ತೆ. ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್, ಮಧ್ಯದಲ್ಲಿ ಸ್ಮಾಲ್ ಸೈಜ್ ಕುಚ್ಚು ಕಟ್ಟಿದ್ದೀನಿ. ಈ ಹಾಫ್ ವೆಲ್ ಬರುತ್ತೆ ರಿಂಗ್ಸ್ ಕಲರು, ಅದಕ್ಕಿಂತ ಚೂರು ಉದ್ದ ಇರೋ ಥರ 120 ದಾರ ಸುತ್ಕೊಂಡು ಕುಚ್ಚು ಕಟ್ಟಿದ್ದೀನಿ ಅಷ್ಟೇ. ಬೇಬಿ ಕುಚ್ಚು ಈ ರೀತಿ ಕಾಣಿಸುತ್ತೆ ನಿಮಗೆ. ಓವರಾಲ್ ತುಂಬ ಫೈನಲಾಗಿ ಸಕ್ಕತ್ತಾಗಿ ಲುಕ್ ಕೊಡ್ತಾಯಿತ್ತು ಫ್ರೆಂಡ್ಸ್, ಸಾರಿಗೆ ಒಂದು ಒಳ್ಳೆ ಲುಕ್ ಬಂದಿತ್ತು. ಇದು ಬಿಗ್ ಬೀಡ್ ಏನು ಯೂಸ್ ಮಾಡಿದ್ದೀವಿ ಅದು ಎಕ್ಸ್ಟ್ರಾ ಲುಕ್ ಬರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹಾಫ್ ಆ್ಯಂಡ್ ಹಾಫ್ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಯಾವಾಗಲೂ ನಾರ್ಮಲಾಗಿ ತೋರಿಸ್ತಾ ಇದೆಯಲ್ಲ, ಸಿಂಗಲ್ ಕಲರ್ ಯೂಸ್ ಮಾಡಿ ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಪ್ರೈಸ್ ಬಂದು ನೀವು 850 ಅರೌಂಡ್ 850 ಚಾರ್ಜ್ ಮಾಡ್ಕೋಬೋದು. ಪ್ಲೇಸ್ ಡಿಪೆಂಡ್ಸ್ ಆಗುತ್ತೆ, ಕಡಿಮೆ ಜಾಸ್ತಿ ನೋಡ್ಕೊಂಡು ಮಾಡ್ಕೊಳ್ಳಿ. ಅದು ಸ್ಯಾರಿ ಮೇಲೆ ಇಟ್ಟು ತೋರಿಸಿದ್ದು, ಸೊ ಈ ಥರ ಕಾಣಿಸ್ತಾ ಇದೆ. ಸೊ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಖಂಡಿತ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸಬ್ರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಖಂಡಿತ ಟ್ರೈ ಮಾಡಿ, ಈಸಿಯಾಗೇ ಆಗುತ್ತೆ, ಬೇಗ ಕೂಡ ಆಗುತ್ತೆ ನಿಮಗೆ. ಬೇಗ ಬ್ರೈಡಲ್ ಡಿಸೈನು ಒಂದೇ ಸ್ಟೆಪ್ಪಲ್ಲಿ ಮುಗಿದೋಗುತ್ತೆ. ರಿಂಗ್ಸ್ ರೆಡಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಜಸ್ಟ್ ಅಟ್ಯಾಚ್ ಮಾಡೋದಷ್ಟೇ. ಟ್ರೈ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.